ಜಾಸ್ತಿ ಮಾತಾಡೋ ಕಾಲ್ತಾ ಇಲ್ಲ ನನ್ನಿಂದ. ಈಗ ನಾವು ಕನ್ನಡ ಚಿತ್ರರಂಗ ನೋಡಿದ್ರೆ ಮೊದಲಿಂದ ನೋಡಿದ ಬೆಳವಣಿಗೆ, ಬಿಗಿನಿಂಗ್ ಡೇಸ್ ನಲ್ಲಿ ಕಾದಂಬರಿಗಳು ಕತೆ ಚಿತ್ರವನ್ನ ಚಿತ್ರವಾಗ ಮಾಡ್ತಾ ಇದ್ರು, ಅದು ಬಹಳ ದೊಡ್ಡ ಹಿಟ್ ಆಗ್ತಾ ಇತ್ತು. ಪುಟ್ಟಣ್ಣ ಕರುಣಾಲ್ ಅವರ ದೊಡ್ಡ ಶಕ್ತಿಯೇ ಬಂದು ಕಾದಂಬರಿನ ಅವರು ಒಂದು ಚಿತ್ರ ಮಾಡಿದ್ರು, ತ್ರಿವೇಣಿ ಅವರದು, ಬೆಳ್ಳಿಮೋಳ ಇಂದು, ಶರಪಂಜರ, ಗೆಜ್ಜೆ ಪೂಜೆ ಎಲ್ಲ ದೊಡ್ಡ ಹಿಟ್ಟು. ಹಾಗೆ ನಾಗರಹಾವ್ ತರಾಸುಭದ ನಾಗರಹಾವ್ ಎಷ್ಟು ದೊಡ್ಡ ಹಿಟ್ಟು. ಹಾಗೆ ಅಣ್ಣ ರಾಜ್ಕುಮಾರ್ ಮಾಡಿದ ಟಿ ಕೆ ರಾಮರಾವ್ ಬಂಗಾರದ ಮನುಷ್ಯ ಎಷ್ಟು ದೊಡ್ಡ ಹಿಟ್ಟು. ಹಾಗೆ ವಂಶವೃಕ್ಷ ಎಷ್ಟು ಅವಾರ್ಡ್, ಚೋಮನ ದುಡಿ ಅವಾರ್ಡ್, ಕಮರ್ಷಿಯಲ್ ಆಗಲಿ ಆಫ್ ಬೀಟ್ ಆಗಲಿ ಎಲ್ಲಾನು ಒಂದು ಕನ್ನಡ ಸಾಹಿತ್ಯ ಅಷ್ಟೊಂದು ದೊಡ್ಡದಾಗಿರ್ಬೇಕಾದ್ರೆ ನಮ್ಮ ಚಿತ್ರದ ಜನರು ಈಗ ಅದನ್ನು ಯಾಕೆ ಯೂಸ್ ಮಾಡ್ತಾ ಇಲ್ಲ ಅನ್ನೋದೊಂದು ಕೊರತೆ ಇದೆ. ನನಗೂ ಇಷ್ಟ ತರಾಸು ಅವ್ರದ್ದು, ಆಮೇಲೆ ಕಂಬನಿ ಕೊಯ್ಲು, ರಕ್ತರಾತ್ರ, ತಿರುಗು ಬಾಣ, ಆ ಕಥೆನ ನಾ ಕಾದಂಬರಿ ನಾನು ನಾಲ್ಕು ಸರಿ ಓದಿದ್ದೀನಿ. ನಾನು ಯಾರ್ತರ ಹೇಳಿದ್ದೆ ಕನ್ನಡದಲ್ಲಿ ನಾನು ತುಂಬ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ, ಬಟ್ ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕಂತ ನಾನು ಬಂದು ನೋಡ್ತಾ ಇದ್ದೀನಿ ಅಷ್ಟೇ. ನನಗೆ ಅನಿಸಿದ ಕ್ಯಾರೆಕ್ಟರ್ ಅಂತಂದ್ರೆ ದಳವಾಯಿ ಮುದ್ದಣ್ಣ. ದಳವಾಯಿ ಮುದ್ದಣ್ಣ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರು ಹೇಗೆ ನಿಂತಿದೆ ಅಂತ ಹೇಳಿದ್ರು ನನಗೆ ಸರಿಯಾಗಿ ನನಗೆ ಗೊತ್ತಿಲ್ಲ. ಆ ದಳವಾಯಿ ಮುದ್ದಣ್ಣ ಕ್ಯಾರೆಕ್ಟರ್ನ ಸೂಪರ್ ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬಾ ಇಷ್ಟ ಇದೆ, ಗೊತ್ತಿಲ್ಲ ದೇವರ ಇಚ್ಛೆ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸಂದರ್ಭದಲ್ಲಿ ಈ ಕಥೆಗಳನ್ನ ಕಾದಂಬರಿಗಳನ್ನ ದಯವಿಟ್ಟು ಕನ್ನಡದಲ್ಲಿ ಚಿತ್ರಗಳನ್ನ ಮಾಡಿ, ಅಷ್ಟೊಂದು ಇದೆ ನಮ್ಮ ಕನ್ನಡದ ಸಾಹಿತ್ಯದಲ್ಲಿ. ಬಸವಣ್ಣನವರ ದರಾಬೆ ಅಂದರೆ ಕುವೆಂಪು, ಕಡಲ ತೀರದ ಭಾರ್ಗವ, ಶಿವರಾಮ ಕಾರಂತವರ ಮರಳಿ ಮಣ್ಣಿಗೆ, ಇದೆಲ್ಲ ತರೆಲ್ಲ ಓದಬೇಕು. ಎಂಚಸ ಜಾಸ್ತಿ ಓದ್ತಾ ಇಲ್ಲ, ನಾನು ಓದಿದ್ರು 9th-10th ಕ್ಲಾಸ್, ಬಟ್ ತುಂಬಾ ಓದ್ದೆ ನಾನು, ಬೇರೆ ಕ್ಲಾಸ್ ಬುಕ್ ಅಲ್ಲ ಬೇರೆ ಪುಸ್ತಕ ಓದ್ದೆ. ಅದನ್ನ ನಾನು ಬಹಳ ಬಹಳ ಕಲ್ತ್ಕೊಂಡೆ. ನಾನು ಜನ ನಾನು ಸಿನಿಮಾದವನು ಇದ್ರೂ ಕೂಡ ನಾನು ನಿಮ್ಮ ಯಂಗರ್ ಜನರೇಷನ್ ಹೇಳೋದು ಓದಿ, ಸಾಹಿತ್ಯ ಓದಿ.